ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳಲ್ಲಿ ಏನೇನಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ವಿವೈ ವಿಜೇಂದ್ರ ಅವರ ಬಗ್ಗೆ ಯತ್ನಾಳ್ ಅವರಾಗಿರಬಹುದು, ಈಶ್ವರಪ್ಪ ಜೊತೆಗೆ ರಮೇಶ್ ಜಾರಕಿಹೊಳಿ, ಒಂದಿಷ್ಟು ಬಿಜೆಪಿ ನಾಯಕರಿದ್ದಾರೆ, ಅವರು ಎಲ್ಲರೂ ಕೂಡ ಯಾವಾಗಲೂ ಅಸಮಾಧಾನವನ್ನು ಹೊರಹಾಕ್ತಾನೆ ಇರ್ತಾರೆ. ಈಗ ಕೂಡ ರಮೇಶ್ ಜಾರಕಿಹೊಳಿ ಅವರು ಅವ್ರ ಬಗ್ಗೆ ಮಾತನಾಡಿದ್ದು, ರಾಜುಗೌಡ ಅನ್ನಂಥವ್ರನ್ನ ಮಧ್ಯೆ ಕೇಳಿದ್ದು, ರಾಜುಗೌಡಗೆ ವಿಜೇಂದ್ರನೇ ಹೊಡಿತಾನೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಹಾಗಾದ್ರೆ ಯಾಕೆ ಹೇಳಿದ್ರಿ ಮಾತನ್ನ, ಏನು ಅವ್ರ ಮಾತಿನ ಒಳ ಅರ್ಥ ಕೇಳೋಣ. ಕ್ಲಿಯರ್ ಮಾಡ್ಬೇಕಾದ್ರೆ ನಾನು ನೋಡಿ ಒಂದು ಸಿಂಪಲ್ ಐತೆ, ಏನು ಅದ್ರ ವಿಶೇಷತೆ ಇನ್ನೇನು ಇಲ್ಲ. ನಾನು ಮುಂಬೈದ ಬಂದು ಬೆಂಗಳೂರು ಲ್ಯಾಂಡ್ ಅದೆ, ಲ್ಯಾಂಡ್ ಅದೇ ಬಸವಿ ಹತ್ತ ಫೋನ್ ಮಾಡಿದಾಗೆ, ಫೋನ್ ಮಾಡಿ ರಮೇಶ್ ನಾನು ಎಲ್ಲಿದೆ ಅಂದ್ರೆ ಈಗ ಏರ್ಪೋರ್ಟ್ ನಂಗೆ ಲ್ಯಾಂಡ್ ಆಗಿ ಶಿಕಾಗ್ ಬರ್ತಪ್ಪ, ಇಲ್ಲ ಈಶ್ವರಪ್ಪ ಮನೆ ಉಂಟು ಬಂದು ಎಲ್ಲಿ ಮನೆ ಅಂತ ನಂಗೆ ಗೊತ್ತಿಲ್ಲ, ರೈಲ್ವೆ ಟೈಪ್ ಟ್ರ್ಯಾಕ್ ಬರ್ತೈತೆ ಅಂತ ಆಯ್ತುಬಿಟ್ಟು ನಂದು ಆನ್ ದಿ ವೇ ಇದ್ದು ಬರ್ತೇನೆ ಅಂತ ಹೇಳ. ಹೋದಾಗ ಅವರು ವಿಷಯ ಸಬ್ಜೆಕ್ಟ್ ನಿಂತು ಅಲ್ಲಿ ಹೋಗ್ಬಿಟ್ಟು, ಮೊದಲು ರಾಜುಗಳು ಬಂದದ್ದು ನನಗೆ ಗೊತ್ತಿಲ್ಲ, ಅವ್ಗೆ ರಾಜುಗಳು ಅಂದ್ರೆ ಒಳ್ಳೆ ಹೊರಗಿನ ಒಳಗೆ ಬಂದ್ಬಿಡ್ತೀನಿ, ಒಳಗೆ ಹೋಗ್ಕರ್ತೀನಿ ಫಸ್ಟ್ ಹೇಳ್ತೀನಿ. ಆ ರಾಜುಗಳು ಒಳಗಿನ ಅಂದ್ರೆ ನಾ ಒಳಗೆ ಹೋಗ್ರಿ, ಎತ್ತಪ್ಪ ಮಳೆಯಲ್ಲಪ್ಪ ನಾನು ಬರೋದಿಲ್ಲ, ಮನೆ ಹೋಗ್ಕೊಂಡು ಹೇಳ್ಬಿಡ್ತೀನಿ. ನಾನು ನೇರವಾಗಿ ಹೋಗ್ಬೇಕು ಹೋಗಿದ್ದೆ, ಹೋಗ್ಬಿಡ್ದ ರಾಜುಗಳು ಯತ್ನವ್ರು ಈಶ್ವರ ಕೂತಿದ್ದೆ. ಯತ್ನ ಅವರು ಏನು ಚರ್ಚೆ ಮಾಡಿದ್ರು, ಅವರು ಮೀಸಲಾತಿ ಬಗ್ಗೆ ಚರ್ಚೆ ಮಾಡಿದ್ರು, ಅವ್ರ ಸಮಾಜ ಟೂ ಎ ಮೀಸಲಾತಿ ಮತ್ತು ಅವರು ಎಸ್ ಟಿ ಮೀಸಲಾತಿ ಚರ್ಚೆ ಮಾಡಿದ್ರು. ಈ ರಾಜಕೀಯ ಏನು ಅವ್ರ ಸಮಾಜ ಬಗ್ಗೆ ಅವ್ರು ಚರ್ಚೆ ಮಾಡಿದ್ರು. ನಾವು ಕೂತ್ನೆ ಕೂತ ತಕ್ಷಣ ಇನ್ನೊಂದು ಬಗ್ಗೆ ನಮ್ಗೆ ಏನು ಎಲ್ಲ ಈಗ ಮಾಧ್ಯಮ ಹೇಳಕ್ಕೆ ಮರುದು ದೊಡ್ಡಪುರ ಮಾಡಿ ಇನ್ನೊಂದು ಮೀಡಿಯಾದ ಇನ್ನೊಂದು ಕತ್ತಿ ಕಟ್ಟಿ ಹೇಳಿದೆ. ಅಲ್ಲಿ ಒಳಗಿನ ಚರ್ಚೆ ಅದನ್ನ ಹೇಳಲ್ಲ, ಅವ ಇದ್ದ ಹಿಡಿತಾನ ಒಳಗೆ ಚರ್ಚೆ ಅದು ಹೇಳಿ ಅವ ಅವ್ರ ಬಗ್ಗೆ ಅಂತ ಹೇಳಿ ಅವ್ನು ಹಿಡಿತಾನ ಹೇಳ್ಬಾರ್ದು. ನಾನು ದೊಡ್ಡ ಒಂದು ದೊಡ್ಡ ಸ್ಥಾನ ಹೇಳ್ಬಿಡ್ದು ಅಲ್ಲಿ ಮಾತಾಡೋದು ಹೊರಗೆ ಇದು ಮಾಡ್ಬಾರ್ದು, ಇದ್ದದ್ದು ನೇರವಾಗಿ ಹೇಳ್ಬೇಕು ಅಂದ್ರೆ ಒಂದು ಬೆಳಗಾವಿಯ ಜಿಲ್ಲಾಧಿಕಾರಿಯಾಗಿರುವ ಮೊಹಮ್ಮದ್ ರೋಷನ್ ರವರು ಒಂದು ಸಭೆಯನ್ನ ನಡೆಸಿದ್ದಾರೆ. ಈ ಸಭೆಯಲ್ಲಿ ಜನರ ಸಮಸ್ಯೆಗಳಿಗೆ ಯಾವ ರೀತಿ ಸ್ಪಂದಿಸಬೇಕು ಅನ್ನೋದರ ಕುರಿತಾಗಿ ಚರ್ಚೆಯನ್ನ ನಡೆಸಲಾಗ್ತಾ ಇರುತ್ತೆ. ಸಾಕಷ್ಟು ಜನ ಸಲಹೆಗಳನ್ನ ಕೂಡ ಕೊಡ್ತಾರೆ ಮೊಹಮ್ಮದ್ ರೋಷನ್ ರವರಿಗೆ. ಎಲ್ಲವನ್ನೂ ಕೂಡ ಪಾಸಿಟಿವ್ ಆಗಿ ಸ್ವೀಕಾರ ಮಾಡಿದಂತಹ ಜಿಲ್ಲಾಧಿಕಾರಿ ಕೊನೆಗೊಂದು ಮಾತನ್ನ ಹೇಳ್ತಾರೆ, ನಿಮ್ಮ ಬಳಿ ಯಾರೇ ದೂರನ್ನ ಪಡೆದುಕೊಂಡು ಬಂದರೂ ಕೂಡ ಎಸ್ಪೆಷಲಿ ದೌರ್ಜನ್ಯದ ಕೇಸ್ಗಳೇನಾದರೂ ಬಂತು ಅಂದರೆ ಮೊದಲು ಒಂದವರಿಗೆ ಸ್ಪಂದನೆ ಕೊಡಿ ಅನ್ನುವಂಥ ಸಲಹೆಯನ್ನು ಕೊಟ್ಟಿದ್ದಾರೆ. ಬನ್ನಿ ಹಾಗಾದ್ರೆ ಯಾವ ರೀತಿ ಇತ್ತು ಚರ್ಚೆ, ಜೊತೆಗೆ ರೋಷನ್ ರವರು ಯಾವ ರೀತಿ ಮಾತನಾಡ್ತಾ ಇದ್ರು ನೋಡೋಣ. ನಾನು ಹಿಂದಿನ ಒಂದೂವರೆ ತಿಂಗಳಲ್ಲಿ ಎಲ್ಲ ಕಡೆ ಈ ಒಂದೇ ಮೆಸೇಜ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ, ನಾವೆಲ್ಲರೂ ಒಂದೇ ಮಟ್ಟದಲ್ಲಿ ಈಗ ಮೊಟ್ಟಮೊದಲನೇದಾಗಿ ತಾವೆಲ್ಲರೂ ಬಹಳ ಒಳ್ಳೆ ಸಲಹೆಗಳನ್ನು ಕೊಟ್ಟಿದ್ದೀರಿ, ತಮ್ಮ ಸಲಹೆ ಏನಿದೆ ಅದನ್ನು ನಾವು 100% ಸ್ವೀಕಾರ ಮಾಡಿದ್ದೀವಿ. ಏನೇನು ಪ್ರಾಕ್ಟಿಕಲಿ ಮಾಡಲಿಕ್ಕೆ ಆಗ್ತಾ ಇದೆ ಅದರ ಬಗ್ಗೆ ತಮ್ಮೆದುರುಗಡೆ ತಮ್ಮನ್ನು ಜೋಡಿಸ್ಕೊಂಡೇ ನಾವು ಒಂದು ನಿರ್ಧಾರ ಮಾಡಿದ್ದೀವಿ. ಸೊ ಮೆರವಣಿಗೆಯಲ್ಲಿ ಎಲ್ಲ ಸೇರಿ ಏಳು ಜನ ಏಳು ಕಲಾ ತಂಡಗಳ ಇದೇನಿದೆ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ, ಅದರಲ್ಲಿ 100% ಸಕ್ಸೀಡ್ ಆಗ್ತೀವಿ. ಅದಲ್ಲದೆ 125 ಅದು ಕುಂಭಮೇಳ ಏನಿದೆ ಅದು ಮಾಡ್ತೀವಿ. ಅದಲ್ಲದೆ ಎಲ್ಲ ಬೇರೆ ವ್ಯವಸ್ಥೆ ಇರ್ಬೋದು, ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಇರ್ಬೋದು, ಮೆರವಣಿಗೆ ರೂಟ್ನಲ್ಲಿ ಏನೇನು ವ್ಯವಸ್ಥೆಗಳು ಮಾಡ್ಕೋಬೇಕು, ಬಂಟಿಂಗ್ಸ್ ಬ್ಯಾನರ್ಸ್ ಹಾಗೂ ಶಾಲೆಗಳಲ್ಲಿ ಮತ್ತೆ ಗ್ರಾಮೀಣ ಭಾಗದಲ್ಲಿ ಯಾವ ರೀತಿ ಆಚರಣೆ ಮಾಡಬೇಕು ಇದರ ಬಗ್ಗೆ ತಮ್ಮ ಸಲಹೆಯಂತೆ ನಾವೆಲ್ಲ ನಿರ್ಧಾರ ಮಾಡಿ ಇವತ್ತು ಈ ಮೀಟಿಂಗ್ನಲ್ಲಿ ಫೈನಲ್ ಮಾಡಿದ್ದೀವಿ. ಸಚಿವ ಜಮೀರ್ ಅಹಮದ್ಗೆ ಈ ದೇಶದಲ್ಲಿ ಬದುಕೋ ಅರ್ಹತೆನೇ ಇಲ್ಲ ಅಂತ ಮಾಜಿ ಸಂಸದರಾಗಿರುವ ಭಗವಾನ್ ಖೂಬಾರ್ ಅವರು ಅಸಮಾಧಾನವನ್ನು ಅಥವಾ ಸಿಟ್ಟನ್ನು ಹೊರಹಾಕಿದ್ದಾರೆ. ಈ ದೇಶದ ಕಾನೂನಿಗೆ ತಲೆಬಾಗೋದು ಅವ್ರಿಗೆ ಗೊತ್ತಿಲ್ಲ, ಕಾನೂನನ್ನು ಯಾವ ರೀತಿ ಸ್ವೀಕಾರ ಮಾಡಬೇಕು ಅನ್ನೋದು ಗೊತ್ತಿಲ್ಲ, ಹೀಗಾಗಿ ಇಂಥವರು ನಮ್ಮ ದೇಶದಲ್ಲಿ ಇರೋದಕ್ಕೆ ಅರ್ಹರಲ್ಲ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಬನ್ನಿ ಹಾಗಾದರೆ ಯಾಕೆ ಕೋಪವನ್ನು ಹೊರಹಾಕ್ತಾ ಇದ್ದಾರೆ ಖೂಬಾರ್ ಅವರು ನೋಡೋಣ. ಕೋರ್ಟ್ ತೀರ್ಪು ಈ ಪೊಲಿಟಿಕಲ್ ಜಡ್ಜ್ಮೆಂಟ್ ಅಂತ ಜಮೀರ್ ಅವರು ಆರೋಪ ಮಾಡಿದ್ದಾರೆ ಸರ್. ಬಿದ್ದಿದೆ ಅಂದ್ರೆ ಏನಾದರೂ ಓಟಿ ಯಾರಾದರೂ ಪ್ರಶ್ನೆ ಮಾಡಿರಲಿ, ಹಾಗಾದರೆ ಈ ನೆಲದ ಕಾನೂನಿಗೆ ನಿನಗೆ ಅರಿವಿನೇ ಇಲ್ಲ ಮತ್ತು ಕೋರ್ಟ್ಗಳ ಮೇಲೆ ನಿನ್ನ ನಂಬಿಕೆ ಇಲ್ಲ ಅಂದಾಗ ನೀನು ಈ ದೇಶದಲ್ಲಿ ಬದುಕಲಿಕ್ಕೆ ನೀನು ಯೋಗ್ಯನೇ ಇಲ್ಲ. ಖಂಡಿತವಾಗಿ ಅದಕ್ಕೆ ನೀನು ಬದುಕಲಿಕ್ಕೆ ಯೋಗ್ಯ ಖಂಡಿತವಾಗಿ ಚೀಮಾರಿ ಹಾಕಬೇಕು, ಅದನ್ನು ಕೋರ್ಟ್ ಅವರಿಗೆ ಚೀಮಾರಿ ಹಾಕಬೇಕು.
ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ರವರು ಆಗ್ರಹ ಪಡಿಸಿದ್ದಾರೆ. ಅವರ ವಿರುದ್ಧ ತನಿಖೆ ನಡೀತಾ ಇದೆ. ಇನ್ನು ಈ ಕಾನೂನು ಹೋರಾಟದಲ್ಲಿ ಅವರು ಗೆದ್ದು ಬಂದರೆ ವಾಪಸ್ಸು CM ಆಗಲಿ, ಆದರೆ ಸದ್ಯಕ್ಕೆ ಮಾತ್ರ ಅವರು ರಾಜೀನಾಮೆಯನ್ನು ಕೊಡಲೇಬೇಕು ಅನ್ನುವಂತಹ ಒತ್ತಾಯವನ್ನು ಮಾಡಿದ್ದಾರೆ. ಬನ್ನಿ ಹಾಗಾದರೆ ಯಾವ ರೀತಿ ಹೇಳ್ತಾರೆ ರಾಜೀನಾಮೆಗೆ, ಜೊತೆಗೆ ಇದಕ್ಕೆ ಅಲ್ಲಿನ ಜನ ಏನು ಹೇಳ್ತಾರೆ ಕೇಳೋಣ. ರಾಜೀನಾಮೆ ಕೊಟ್ಟು ಯಾಕೆ ನೀವು ಹೇಳಿದ್ರಿ, ಯಡಿಯೂರಪ್ಪನವರು ವಿಚಾರ ಬಂದಾಗ, ಜನಾರ್ದನ್ ರೆಡ್ಡಿ ವಿಚಾರ ಬಂದಾಗ, ಬೇರೆ ಬೇರೆ ವಿಚಾರಗಳು ಬಂದಾಗ, ಈಶ್ವರಪ್ಪನವ್ರ ವಿಚಾರ ಬಂದಾಗ ರಾಜೀನಾಮೆ ಕೊಟ್ಟು ತೊಲಗಿ ಅಂತ ಹೇಳಿದ್ರಲ್ಲ, ಇದೇ ಮಾತನ್ನ ಕೇಳ್ತಾರೆ. ಮೊನ್ನೆ ಪ್ರೆಸ್ ಮೀಟಲ್ಲಿ ನೀವು ಮತ್ತೊಂದು ಹೇಳಿದಿರ, ನನ್ನ ಹಿಂದೆ MLAಗಳಿದ್ದಾರೆ, MLCಗಳಿದ್ದಾರೆ, ಲೋಕಸಭಾ ಸದಸ್ಯರಿದ್ದಾರೆ, ಒತ್ತಿ ಒತ್ತಿ ನಮ್ಮ DCM ಕೂಡ ಇದ್ದಾರೆ. ಇದೆಲ್ಲ ದಾಖಲೆಗಳು ಯಾರು ಕೊಟ್ಟರು ಅಂತ ಆಮೇಲೆ ಸರ್ಚ್ ಮಾಡಿ ಯಾರು ಈ ದಾಖಲೆಗಳು, ಸರ್ಕಾರಿ ದಾಖಲೆಗಳು. ಸಡನ್ ಕಟಾಕಟ್ ರಾಹುಲ್ ಗಾಂಧಿ ಹೇಳ್ತಾರಲ್ಲ ಕಟಾಕಟ್ ಅಂತೇಳಿ ದಾಖಲೆಗಳೆಲ್ಲ ಹೆಂಗ್ ಸಿಕ್ತು ವಿರೋಧ ಪಕ್ಷಕ್ಕೆ? ನಾವು ಅಪ್ಲೈ ಮಾಡಿದ್ರೆ 6 ತಿಂಗಳು 1 ವರ್ಷ ಆದ್ರೂ ಕೊಡಲ್ಲ 6 ತಿಂಗಳು.